ಕೊರೋನಾ ಸೋಂಕು ಪರೀಕ್ಷೆ ಮಾಡಿಸಿದಾಗ ಒಂದೊಂದು ಸಲ ಒಂದೊಂದು ರೀತಿಯ ಫಲಿತಾಂಶವನ್ನು ಆರೋಗ್ಯ ಇಲಾಖೆಯವರು ನೀಡುತ್ತಿದ್ದಾರೆ ಒಮ್ಮೆ ಪಾಸಿಟಿವ್ ನೀಡಿದ್ರೆ ಮರುದಿನವೇ ನೆಗೆಟಿವ್ ನೀಡುತ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಬರುತ್ತಿರುವ ಕೋಟ್ಯಾಂತರ ರೂಪಾಯಿ ಅನುದಾನವು ಲೂಟಿ ಹೊಡೆಯಲು ಹೀಗೆ ಮಾಡುತ್ತಿದ್ದಾರೆ ಎಂದು ಇಲ್ಲಿನ ಹಿಪ್ಪರ್ಗಿ ಗಲ್ಲಿಯ ನಿವಾಸಿಯವರು ಆರೋಪಿಸಿದ್ದಾರೆ ಪಟ್ಟಣದಲ್ಲಿ ಶನಿವಾರ ತಾಲೂಕು ವೈದ್ಯಾಧಿಕಾರಿ ಜೊತೆ ಮಾತನಾಡಿ ಅವರು ಅದೇ ತಿಂಗಳು 15 ರಂದು ಆತನಿಯಲ್ಲಿ ಗಂಟಲು ದ್ರವ ಪರೀಕ್ಷೆ ಮಾಡಿಸಿದೆ ವರದಿ ಬರುವುದು ಬಾಕಿ ಇತ್ತು ಮರುದಿನ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಹೋಗಿ ಮತ್ತೊಮ್ಮೆ ಪರೀಕ್ಷೆ ಮಾಡಿಸಿದಾಗ ನೆಗೆಟಿವ್ ಬಂತು ಆದರೆ ಆತನಿಯಲ್ಲಿ ಮಾಡಿಸಿದ ವರದಿ ಶನಿವಾರ ಬಂದಿದ್ದು ಅದರಲ್ಲಿ ಪಾಸಿಟಿವ್ ಇದೆ ಇದು ಹೇಗೆ ಸಾಧ್ಯ ಮೊದಲು ಪರೀಕ್ಷೆ ಮಾಡಿಸಿದಾಗ ಸೋಂಕು ಇದ್ದಿದ್ದರೆ ಎರಡನೇ ಬಾರಿ ಮಾಡಿಸಿದಾಗ ಪಾಸಿಟಿವ್ ಬರಬೇಕಿತ್ತು ಆದರೆ ನೆಗೆಟಿವ್ ಬಂದಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ ಇದು ಆರೋಗ್ಯ ಇಲಾಖೆಯವರು ನಿರ್ಲಕ್ಷ್ಯವೋ ಅಥವಾ ಕೇಂದ್ರ ಸರ್ಕಾರದ ದುಡ್ಡು ಹೊಡೆಯೋ ಕುತಂತ್ರವೋ ಗೊತ್ತಾಗುತ್ತಿಲ್ಲ ಇದರಿಂದ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಮಾನಸಿಕವಾಗಿ ಹಿಂಸೆ ಆಗುತ್ತಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ಅತನಿ ಕಾಗವಾಡ ತಾಲೂಕಿನಲ್ಲಿ 171 ಜನರು ಹೆಸರಿದ್ದು ಅವುಗಳಲ್ಲಿ ಕೇವಲ ವ್ಯಕ್ತಿಗಳಿಗೆ ಹೆಸರುಗಳು ಎರಡೆರಡು ಬಾರಿ ನಮೂದಿಯಾಗಿದ್ದು ಕಂಡುಬಂದಿದೆ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಸಾರ್ವಜನಿಕರು ತಾಲೂಕು ಆಸ್ಪತ್ರೆಗೆ ತೆರಳಿ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಪಟ್ಟಿಯಲ್ಲಿ ಇತ್ತೀಚೆಗೆ ನಿಧನರಾದವರ ಹೆಸರುಗಳು ಕೂಡ ಇವೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲಿ ನಾನು ರಿಪೋರ್ಟ್ ನೆಗೆಟಿವ್ ಬಂದ್ರೆ ಹೆಂಗ್ ಕೊಡ್ತೀವಿ ಬಂದಿರ್ತೀವಿ ನಾನು 14 ತಾರೀಕು ಪ್ರಿನ್ಸಿಪಲ್ ರಿಪೋರ್ಟ್ ನೆಗೆಟಿವ್ ಬಂದಿತ್ತ ನಾನು ಬಿಟ್ಟಿ ಇದು 15 ತಾರೀಕು ಹೆಂಗ್ ಕೊಡ್ತೀವಿ ಬಂದ ರಿಪೋರ್ಟ್ ನೀವು ಸುಳ್ಳು ಹೇಳ್ಬೇಡ್ರಿ ನೀವು ಸುಳ್ಳು ಸುಳ್ಳು ಹೇಳತ್ತೀರ ನಾ ಹೇಳತ್ತೀನಿ ಸರ್ ಕರೆನೇ ಹೇಳತ್ತೀರಿ ನೀವು ನಾ 15 ತಾರೀಕು 1 ಗಂಟೆಗೆ ರಿಪೋರ್ಟ್ ಸರ್ ನಾ ಹೇಳತಕ್ಕ ಪೈಲ ಹೋಗ್ರಿ 15 ತಾರೀಕು 1 ಗಂಟೆಗೆ ಇಲ್ಲಿ ನಾನು ಶಾಪ್ ತೋಂದರ್ 16 ತಾರೀಕು ಮುಂಜಾನೆ 8 ಗಂಟೆಗೆ ಬರಾಮ್ ಬೀನ್ ಸುಳ್ಳು ಶಾಪ್ ತೋಂದರ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಆಯ್ತು 4 ಜನ ಬೇಕ ನಮ್ಮ ಬಿಟ್ಟರೆ ಡಿಸ್ಟನ್ಸ್ ಕೊಟ್ಟರು ನಮ್ಮ ಮನೆ ಬಂದು ಇವತ್ತು ನೀವು ಕಾಲ್ ಮಾಡಿಕೇಶನ್ ಅಲ್ಲಿ ನೀವು ಪಾಸಿಟಿವ್ ಬಂದಿದ್ದೆ ರಿಪೋರ್ಟ್ ನೀವು ಪಾಸಿಟಿವ್ ರಿಪೋರ್ಟ್ ಹೇಳಿದ್ರೆ ಕೊಡ್ತೀರಿ 10 ದಿನ 10 ದಿನ ನಾವು ಎಲ್ಲಿ ತಿರ್ಗಾಡ ಆದ್ರೆ ಈಗ ನಾವು ಎಲ್ಲೇ ಹೋಗಿರ್ತೀವೋ ಇಲ್ಲ 10 ದಿನ ಅವ್ರು ಹೆಂಗೆ ಬಿಡ್ತಾರೆ ನೆಗೆಟಿವ್ ಬಂದೈತೆ ಅಂತ ನೀವು ಹೆಂಗೆ ಪಾಸಿಟಿವ್ ಅಂತ ಹೇಳ್ತೀವಿ ಈಗ 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಅಂದ್ರೆ ಮಂದಿನೆಲ್ಲ ಹುಸ್ಕುನಾರು ಒಳಗೆ ತೆಗೆದಿಸ ನೀವು ಒಟ್ಟು ಆರಾಮ ಇರ್ಬೇಕಂತ ಹೇಳಿ ನಿಮ್ಗೆ ತಿಳಿಯಾಗ ರಿಪೋರ್ಟ್ ಪಾಸಿಟಿವ್ ರಿಪೋರ್ಟ್ 10 ದಿನ ಬಿಟ್ಟು ಅಂಕೇಶನ್ ನೀವು ಹೆಂಗೆ ಕೊಡ್ತೀರಿ ಅವ್ರು ನಮ್ಮನ್ನು ಹೆಂಗೆ ಡಿಸ್ಚಾರ್ಜ್ ಮಾಡ್ತಾರೆ ಅದನ್ನು ಹೇಳಿ ಫಸ್ಟ್ ಬೀಮ್ಸ್ ಒಳಗೆ ಅಡ್ಮಿಟ್ ಇದ್ದೀನಿ ನಾ 4 ದಿನ ಗಂಟೆ ಅವ್ರು ರಿಪೋರ್ಟ್ ಕೊಡ್ತಾರೆ ನೀವು ನೆಗೆಟಿವ್ ಐತಿ ಮನೆಗೆ ಹೋಗ್ರಿ ಅಂತ ಹೇಳ್ತಿದ್ರು ನೀವು ಇವತ್ತು ಮಾತನ್ನ ಹೋದ ಶನಿವಾರ ಬಂದಿದ್ರಿ ಮನೆ ಇವತ್ತು ನೀವು ಹೋದ ಮತ್ತೆ 8 ದಿನ ಬಿಟ್ಟು ನೀವು ಕಾಲ್ ಮಾಡ್ತೀರಿ ನೀವು ಬಂದರೆ ಪಾಸಿಟಿವ್ ಐತಿ ನಿಮಗೆ ನಾವು ಇದನ್ನು ಆಂಬ್ಯುಲೆನ್ಸ್ ಕಳಿಸೋಣ ಅಂತ ಕೇಳ್ತೀರಿ ಏನು ರೀ ಇದು ಏನು ಆಟ ಆಡ್ಲತ್ತೀರಿ ಜನರ ಜೊತೆ ನೀವು ಮತ್ತೆ ಯಾರು ಗೋ ಈಗ ಆರೋಗ್ಯ ಇಲಾಖೆದವರು ಜನರ ಜೊತೆ ಅದನ್ನ ಆಟ ಆಡ್ಲೇ ಆಟ ಆಡ್ದಂಗೆ ಇದ್ರಿ ಇದು ಅಲ್ಲಿ ಹೆಂಗೆ ನಮ್ಗೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ಗೌರ್ಮೆಂಟ್ ಹೋದಿಲ್ಲ ಅದು ಬಿ ಯಾಕಂದ್ರೆ ನಾವು ಪ್ರೈವೇಟ್ ಒಳಗೆ ಚೆಕ್ ಮಾಡಿಸ್ಕೊಂಡ್ರಿ ಪ್ರೈವೇಟ್ ಅದ ರೀ ಹೆಂಗೆ ಬರ್ಲಾತ್ತವ್ ನೀವು ಹೆಂಗೆ ಬರ್ಲಾತ್ತವ್ ನೀವು ಅಂದ್ರೆ ಚೀಟಿ ಹಾರಿಸ್ತೀರಿ ಪಾಸಿಟಿವ್ ನೆಗೆಟಿವ್ ಚೀಟಿ ಹಾರಿಸ್ತೀರಿ ನೀವು ಈ ಶಾಪ್ ಒಂದರ್ಲಕ್ರಿ ಸರ್ ಎರಡು ಹೆಂಗೆ ಚೆಕ್ ಮಾಡಿ ಎರಡು ಶಾಪ್ ಒಂದರಿ ಎರಡು ನೆಗೆಟಿವ್ ಅವ್ರೆ ಬರ್ಬೇಕು ಇರ್ಲಿಕ್ಕ ಪಾಸಿಟಿವ್ ಅವ್ರೆ ಬರ್ಬೇಕ್ರಿ ಎರಡು ಒಂದ ಹೆಂಗ್ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಈ ಬೇರೆ ಕಡೆ ತೋರಿಸಿರ್ತಾರ್ರಿ ಅವ್ರಿಗೆ ಈ ನೆಗೆಟಿವ್ ರಿಪೋರ್ಟ್ ತಗೊಂಡ್ ತೋರಿಸ್ಕೊಂಡಿದ್ರು ನಾವು ಅವ್ರ ಗತಿ ಏನ್ರಿ ಒಂದೇ ದಿನ ರೀ ಸರ್ ಇವತ್ತು ಮುಂಜಾ ಮಧ್ಯಾಹ್ನ 1 ಗಂಟೆಗೆ 2 ಗಂಟೆಗೆ ಕೊಟ್ಟಿದ್ರಿ ಇಲ್ಲಿ ನೀವು ನನ್ನ ಆಂಬ್ಯುಲೆನ್ಸ್ ಬಿಮ್ಸ್ ಕಳಿಸಿರಿ ಅಲ್ಲಿ ಮುಂಜಾನೆ 8 ಗಂಟೆಗೆ ರಿಪೋರ್ಟ್ ತಗೊಂಡ್ರು ಅಲ್ಲಿ ನೆಗೆಟಿವ್ ಬಂದೈತಿ ಅಂದ್ರೆ 4 ದಿನ ಬಿಟ್ಟು ರಿಪೋರ್ಟ್ ಕೊಟ್ಟಾರ ಅವ್ರು ಬುಧವಾರ ಹೋಗಿನ್ರಿ ಶನಿವಾರ ದಿನ ರಿಪೋರ್ಟ್ ಕೊಟ್ಟವ್ರು ನಮ್ಗೆ ಡಿಸ್ಚಾರ್ಜ್ ಕೊಟ್ಟಾರ್ರಿ ನೀವು ಇವತ್ತು ಪಾಸಿಟಿವ್ ಐತೆ ಅಂತ ಹೇಳ್ತೀರಿ ಈಗ ಈಗ ಏನು ಪರಿಹಾರ ಏನ್ರಿ ಸರ್ ಇದಕ್ಕೆ ಬರೀ ಕೇಳೋದಲ್ರಿ ಸರ್ ಪರಿಹಾರ ಹೇಳ್ಬೇಕ್ರಿ ನೀವು ರಾಪಿಡ್ ಫಾಸ್ಟ್ ಏನ್ ಮಾಡಿಲ್ರಿ ನೀವು 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಸರ್ ನಾವು 10 ದಿನ ಎಲ್ಲೆಲ್ಲಿ ತಿರುಗಾಡಿರ್ಬಾರ್ದು ಮತ್ತೆ ನೀವು ರಿಪೋರ್ಟ್ ತೋದ ಮೇಲೆ ತಮ್ಗೇನು ಹೇಳಿದ್ರಿ ಸರ್ ನಿಮ್ಮ ಮನ್ಯಾಗ ಇರ್ಬೇಕು ಕ್ವಾರಂಟೈನ್ ಇರ್ಬೇಕು ಅಂತ ಯಾವ್ದು ಯಾವ ರಿಪೋರ್ಟ್ ಕೊಟ್ಟ ಮೇಲೆ
ಹೇಳಿ ಸರ್ ಪರಿಹಾರ ಹೇಳಿ ಸರ್ ಇದಕ್ಕೆ ನಾನು ಅಂಬುಲೆನ್ಸ್ ನಾಕ್ ನಾಕ ಐದೈದು ಕಾಲ್ ಬರಲ್ಲ ತೊಗೊಂಡ್ರಿ ಎಲ್ಲಾರ್ಗೆ ಆನ್ಸರ್ ಹೆಂಗ್ ಕೊಡುದ್ರಿ ನೀವು ಕ್ವಾಲಿಟಿ ಅಂತ ಹೇಳಿದ್ಮೇಲೆ ಸರಿ ನಾವು 16ನೇ ತಾರೀಕು ರಿಪೋರ್ಟ್ ನೆಗೆಟಿವ್ ರೀ 15ನೇ ತಾರೀಕು ಕ್ವಾಲಿಟಿ ಅಂತ ಹೇಳ್ತೀವಿ ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಇಷ್ಟು ಮುಂದೆ ಈಗ ನಮ್ಮ ಮನೆಯವ್ರು ಎಲ್ಲಿ ತಿರುಗಾಡಿದ್ರೆ ಬೇರೆದವರೆಲ್ಲ ಸಂಶಯ ಇತ್ತಲ್ಲೇ ನೋಡ್ತಾರೆ ಈ ಪ್ರಾಬ್ಲಮ್ ಎಷ್ಟತ್ರಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಅಂತ ಹೇಳಿದ್ರಿ ಸರ್ ಅವ್ ನೆಗೆಟಿವ್ ಇದ್ರೂ ಪಾಸಿಟಿವ್ ಇದ್ರೂ ಎರಡು ಬೇರೆ ಬೇರೆ ಯಾಕೆ ಹೇಳ್ತೀರಿ ಅಂತ ಎರಡೆರಡು ರಿಪೋರ್ಟ್ ಹೆಂಗೆ ಅಂತ ಹೇಳ್ತೀರಿ ಸರ್ ಎರಡೆರಡು ರಿಪೋರ್ಟ್ ಎಲ್ಲೂ ಬರಲಾತದ್ರಿ ಕಳಿಸ್ಲಾತದ್ರಿ ಎಲ್ಲಿ ನಾನು ಚೀಟಿ ತೆಗಿತಿರೋ ನಾನು ಲ್ಯಾಬ್ ಒಳಗೆ ಟೆಸ್ಟ್ ಮಾಡ್ತಾರೆ ನೀವು ಎಲ್ಲಿ ಚೆಕ್ ರಿಪೋರ್ಟ್ ಒಂದೇ ಬರ್ಬೇಕಿಲ್ಲರಿ ನೀವು ರಿಪೋರ್ಟ್ ಎಲ್ಲಿ ಬಂದಿತ್ತಿರಿ ಅದು ಐಸಿಎಂಆರ್ ಇದು ಹತ್ತನೇದು ಶಾಪ್ ಎಲ್ಲಿಗಿತ್ತು ಸರ್ ಒಂದು ಐಸಿಎಂಆರ್ ಬೆಳಗಾಂ ರೀ ಅವ್ರು ಕೇಳ್ರಿ ಮತ್ತು ಬೆಳಗಾಂ ಅದ ಎಲ್ಲಿ ಹೋಗಿತ್ತತ್ರಿ ಅದು ಗೊತ್ತಾಗಲ್ಲ ರೀ ನಿಮಗೆ ಈಗ ನಮಗೆ ಭೀಮ್ಸ್ ಒಳಗೆ ರಿಪೋರ್ಟ್ ತಕ್ಕೊಂಡು ನಿಮ್ಮದು ರಿಪೋರ್ಟ್ ತಕ್ಕೊಂಡು ಯಾವ ತಪ್ಪು ಹೇಳಿ ಸರ್ ಅಂತ ಕೇಳತ್ತಿದಿರಲ್ಲ ಸರ್ ಪರಿಹಾರ ನೀವು ಎರಡು ಸಲ ರಿಪೋರ್ಟ್ ಶಾಪ್ ಕೊಟ್ಟಿದ್ದ ಕರೆನ ತಪ್ಪು ಇದು ನಿಜಾನ ತಪ್ಪು ಎರಡು ಸಲ ಕೊಟ್ಟರೆ ನಮ್ಮಲ್ಲಿ ಇದೊಂದು ಐ ಡಿ ಕ್ರಿಯೇಟ್ ಆಗಿದೆ ಅಲ್ಲಿ ಒಂದು ಐ ಡಿ ಕ್ರಿಯೇಟ್ ಆಗಿದೆ ನಾವು ಶಾಪ್ ತೆಗೆದು ಕಳಿಸಿರ್ತೀವಿ ಅದ್ರ ಪಾಸಿಟಿವ್ ಬಂತು ಈಗ ನಾ ಕಳಿಸಿದ್ದೈತಲ್ಲ ಅದ್ರ ನೀವು ನೆಕ್ಸ್ಟ್ ಹೋಗಿ ಅಂತ ತಪಾಸ್ ಮಾಡ್ಕೊಂಡ್ರಿ ಏನ ಗಪ್ಪ ಹಾ ಹೇಳ್ರಿ ಸರ್ ಸ್ಯಾಂಪಲ್ ನೀವು ಕಳಿಸಿ ನಿಮ್ಮನ್ನ ನಾ ಕಳಿಸ್ಕೊತೀನಿ ನಿಮ್ಗೆ ತೊಂದರೆ ಇತ್ತು ಹೌದಾ ಅದ್ರ ಮಾಡಿದ್ವಿ ನಾವು ಏನಿಲ್ಲ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಹಸ್ತಕ್ಷೇಪ ಮಾಡ್ರಿ ಅದು ಮಾಡಿ ಒಂದು ಪಾರ್ಟ್ ಕಳಿಸಿದೀನಿ ಅಲ್ಲಿ ಹೋಗಿ ಅವ್ರು ಮತ್ತೆ ಸೇರ್ತಾರೆ ಆ ಟೆಸ್ಟ್ ನಿಮ್ಮ ಓಕೆ ನೋ ಪ್ರಾಬ್ಲಮ್ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ಟ್ರೀಟ್ಮೆಂಟ್ ಆರಾಮಾಗಿ ಬಂದರೆ ಆರಾಮಾಗಿ ಗಪ್ಪಣ ಏನ ಗಪ್ಪ ಸರ್ ಹೇಳ್ರಿ ಅಣ್ಣ ಒಂದು ಮಿನಿಟ್ ಕೇಳು ಈ ನಮ್ಮ ರಿಪೋರ್ಟ್ ಈ ಫಸ್ಟಿಗೆ ನಾವು ಏನು ಆ್ಯಕ್ಷನ್ ಏನು ತಗೋಬೇಕ ಏನೋ ತ್ರಾಸ ಇದ್ದಾರೆ ವಿಚಾರ ಅಂತ ಇವ್ರು ನಾರ್ಮಲ್ ಇದ್ರೆ ಅಂದ್ರೆ ಅದಕ್ಕೆ ಏನು ಮಾಡತ್ತೆ ಅಂತ ಹೇಳೋದಿರ್ತದೆ ಅದ್ರ ಸಲುವಾಗಿ ಎಲ್ಲರನ್ನೂ ಹಚ್ಚಿ ಹಚ್ಚಿ ಕೇಳಾಕ್ತೀವಿ ನಾ ಹೇಳಿದ್ರಿ 15ನೇ ತಾರೀಕು 14ನೇ ತಾರೀಕು ನಾ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ರಿ ರಿಪೋರ್ಟ್ ಹಂಗೆ ಚೇಂಜ್ ಆಗ್ಬೋದು ರೀ ಸರ್ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಿರೋ ಇಲ್ಲೋ ಅನ್ನೋದು ಪ್ರಶ್ನೆ ಇಲ್ರಿ ಇಲ್ಲಿ ರಿಪೋರ್ಟ್ ಎರಡೆರ ತರ ಹೆಂಗ್ ಬರ್ತಾವ್ರಿ ಅನ್ನೋದು ಅಷ್ಟೇ ಪ್ರಶ್ನೆ ಐತ್ರಿ ಇಲ್ಲಿ ನಿಮಗೆ ನೀವು ಚಲೋ ಕೊಡ್ತೀರಿ ಕ್ಯಾಟ್ ಕೊಡ್ತೀರಿ ಅಂತ ಹೇಳತ್ತಿಲ್ರಿ ಅದೇ ರೀ ಸರ್ ನಿಮಗೆ ಅಧಿಕಾರ ಐತ್ರಿ ಇದು ಹೆಂಗ್ ಬರ್ತೈತ್ರಿ ಅಂತ ಕೇಳೋ ಅಧಿಕಾರ ಐತ್ರಿ ಸರ್ ನಿಮಗೆ ಇಲ್ಲಿಲ್ಲ ಸರ್ ನೀವು ಪ್ರಶ್ನೆ ಮಾಡ್ಬೇಕ್ರಿ ಸರ್ ಅತನಾಗ ಡಾಕ್ಟರ್ ಇದ್ದಾರ ನೀವು ಅಧಿಕಾರ ಐತ್ರಿ ಸರ್ ನಿಮಗೆ ನೀವು ಕೇಳೋ ಅಧಿಕಾರ ಐತ್ರಿ ಸರ್ ನಮಗೆ ಅಧಿಕಾರ ಇಲ್ರಿ ಅದು ನೀವು ಹಿಂಗ ಅಲ್ಲಿದ ಹಂಗ ಬಂದೈತ್ರಿ ಇಲ್ಲಿದ ಹಿಂಗ ಬಂದೈತ್ರಿ ನೀವ್ ಹೆಂಗ ಏನ್ ಹಿಂಗ್ ಕೊಡ್ಲತ್ತರಿ ನೀವ್ ಹೆಂಗ್ ಕೊಡ್ಲತ್ತರಿ ಕೇಳ್ಬೇಕ್ರಿ ಸರ್ ಸರ್ ಏನ್ ಇದ್ ಮಾತಲ್ರಿ ಸರ್ ಆತರ ಬರ್ತೈತಿ ಅಂದ್ರೆ ಅದು ಮಾತಲ್ರಿ ಸರ್ ನಿಮ್ದು ಇದು ತಪ್ಪ ಆಗತ್ರಿ ಸರ್ ನಿಮ್ ಕಡೆ ಸರ್ ತಿಳಿಲಾರ್ದ ಬ್ಯಾಡ್ರಿ ರಿಪೋರ್ಟ್ ಎರಡು ತರ ಬರ್ಬೇಕು ಒಂದ ತರ ಬರ್ಬೇಕು ಹೇಳಿ ಸರ್ ನಂದೊಂದು ಟೆಸ್ಟ್ ಮಾಡಿದ ಮತ್ತೊಮ್ಮೆ ಟೆಸ್ಟ್ ಮಾಡಿದ ಮತ್ತೊಮ್ಮೆ ಟೆಸ್ಟ್ ಮಾಡಿದ ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಸರ್ ಹೇಳ್ಬೇಕ್ರಿ ಆನ್ಸರ್ ಕೊಡ್ಬೇಕ್ರಿ ಸರ್ ಹಾ ರೀ
ಯಾಕಂದ್ರೆ ಲಾಸ್ಟ್ ಎರಡು ಡೇಸ್ ಆಗಿರ್ಬೋದು ನೆಕ್ಸ್ಟ್ ಡೇ ನೆಕ್ಟಿವ್ ಆಗಿರ್ಬೋದು ಇದು ಸೆಲ್ಫ್ ಇನ್ಸ್ಟಿಂಗ್ ಸೀಸನ್ ಸರ್ ನಾ ಏನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಕಡಿಮೆ ಆಗ್ಬೇಕಲ್ಲ ನನಗೆ ಏನ ಬೆಳಗಾವದಾಗ ಪಾಸಿಟಿವ್ ಬಂದ ಇಲ್ಲಿ ನೆಗೆಟಿವ್ ಬಂದಿದ್ದೆ ಇನ್ನ ಹೆಂಗ್ ಏನ ಇದು ಒಪ್ಕೋತೀರ ಸರ್ ನೀವು ಹೇಳಿಲ್ಲ ತಪ್ಪ ಆಗುತ್ತೆ ಸರ್ ಸರ್ ನಾ ಟ್ರೀಟ್ಮೆಂಟ್ ತಗೊಳ್ಳಂತ ನನಗೆ ಕರೋನಾ ಹೋಗ್ತಿತ್ತು ಅಂತ ಟ್ರೀಟ್ಮೆಂಟ್ ತಗೊಳ್ಳಂತ ಹೋಗ್ಬಿಟ್ಟಿತ್ತು ಇಷ್ಟು ರೀಸನ್ ಬರ್ತಾವ ಕರೋನಾ ಟ್ರೀಟ್ಮೆಂಟ್ ಇಲ್ಲ ಸರ್ ನೀವು ಮಾತಾಡೋ ಮಾತಾಡಲ್ರಿ ನೀವು ಬೇಕಾ ನೀವು ತಪ್ಪು ಮಾತಾಡ್ಲತ್ತೀರಿ ನೀವು ನಾವು ಹೇಳತ್ತಿದ್ರಿ ಸರ್ ಐ ಸಿ ಎಮ್ ಆರ್ ಒಳಗೆ ಬೇರೆ ಬೇರೆ ಬರ್ತಾವ ಅಂತ ಹೇಳತ್ತಿರಲ್ರಿ ನೀವು ಅದು ಕೇಳೋ ಅಧಿಕಾರ ಐತಿಲ್ರಿ ಸರ್ ನಿಮಗೆ ಹೆಂಗ್ ಬರ್ಬ ಈಗ ಸಾಕು ಒಂದು ಒಂದ ಪಾಸಿಟಿವ್ ಬರ್ತಾವ ಇರ್ಲಿಕ್ಕಂದ್ರೆ ನೆಗೆಟಿವ್ ಬರ್ತೈತ್ರಿ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಅದ ಪ್ರಶ್ನೆ ಐತಿಲ್ರಿ ಒಂದ್ ದಿವಸ ಸರ್ ಟ್ರೀಟ್ಮೆಂಟ್ ತಗೊಂಡಿನಿ ನನಗೆ ಕಡಿಮೆ ಆಗೈತಿ ಅಲ್ಲಿ ನೆಗೆಟಿವ್ ಬಂದೈತಿ ಅಂದ್ರೆ ಅದೊಂದು ವಿಷಯ ಬೇರೆ ನಾ ಏನು ಟ್ರೀಟ್ಮೆಂಟ್ ಇರಲ್ದನ ಅಲ್ಲಿ ನೆಗೆಟಿವ್ ಬಂದೈತ್ರಿ ಇಲ್ಲಿ ನಿಮ್ಮದು ಪಾಸಿಟಿವ್ ಅದು 10 ದಿನ ಬಿಟ್ಟು ರಿಪೋರ್ಟ್ ಕೊಡಾತೀನಿ 10 ದಿನ ರೀ ಬರಬರ್ 15ನೇ ತಾರೀಕಿನಿಂದ ಇವತ್ತು 25 ತಾರೀಕು ರೀ ಇವತ್ತು ನೀವು ರಿಪೋರ್ಟ್ ಕೊಡಾತೀರಿ ಪಾಸಿಟಿವ್ 10 ದಿನ ಬಿಟ್ಟು ರಿಪೋರ್ಟ್ ಬಂದ್ರೆ ಅದೇ ನನ್ನ ಹತ್ತಕ್ಕಿಂತಲ್ಲ ನಾ ಟರ್ನ್ ಕಳಿಸ್ ಕೊಡ್ತೀನಿ ಅಲ್ರಿ ಸರ್ ಅವ ಒಪ್ಕೊಳ್ಳೋರಿ ನಿಮ್ಮ ಮಾತು ಅವರ ನೆಗೆಟಿವ್ ಅಂತ ಕಳಿಸಿದ್ರಿ ಸರ್ 8 ದಿವಸ ಇಲ್ಲಿ ಬಂದಿವ್ರಿ ಇಲ್ಲಿ ಬೇಕಾದಲ್ಲಿ ತಿರುಗಾಡಿರ್ತಾನೆ 8 ದಿವಸ ಅವ್ನು ಕೊರೋನಾ ನಮಗೆ ಹರಡ್ರಿ ಹರಡ್ಬೇಕ್ರಿ ಮನೆಯಾಗವ್ರು ಹರಡ್ಬೇಕು ಊರೆಲ್ಲ ತಿರುಗಾಡ್ತಾರೆ ಮನೆಯಾಗ ವ್ಯಾಪಾರ ಮಾಡ್ತಾರೆ ಮನೆಯಾಗ ಹೊಲ್ದಂದ ತಂದು ಕೇಸಂದು ಅವ್ರಿಗೆಲ್ಲ ಹರಡ್ತೈತಿಲ್ರಿ ಮತ್ತೆ ಇದು ಪಾಸಿಟಿವ್ ಬಂದ್ರೆ ಅವ್ರಿಗೆಲ್ಲ ಹರಡ್ಬೇಕಲ್ಲ ಸರ್ ಹರಡ್ಲಾಕ್ ಬಿಡವ್ರಿ ಯಾರ್ರಿ ನೆಗೆಟಿವ್ ಅಂತ ಬಂದೈತ್ರಿ ವಿಷಯ ಮುಗಿತಿರ್ಲ ಸರ್ ಅಂದಿಲ್ರಿ ಸರ್ ಇಲ್ಲ ಅಂದಿಲ್ರಿ ಸರ್ ಅಂದಿಲ್ರಿ ಸರ್ ಅವ್ರ ಅಂದೇ ಇಲ್ರಿ ಸರ್ ಅಂದೇ ಇಲ್ರಿ ಅವ್ರ ಈಗ ಏನ್ ಮಾಡ್ಬೇಕ್ರಿ ಸರ್ ಸರ್ ನಾಲ್ಕೈದು ಕಾಲ್ ಬಂದವ್ರಿ ಎಲ್ಲರಿಗೂ ಆನ್ಸರ್ ಮಾಡಿದ್ರಿ ಈಗ ಲಾಸ್ಟ್ ಕಾಲ್ ಬ್ಯಾಸರ್ ಬಂದಿತ್ತು ಸರ್ ಮಾತಾಡಿ ಮಾತಾಡಿ ಅದಕ್ಕೆ ಒದರಾಡ್ಯಾನವ್ರ ನಿಮಗ ಸರ್ ಒಂದು ಕಾಲ್ ಮಾಡಿನ್ರಿ ನಾ ಬೆಳಗಾವದೊಂದು ಪರಿಸ್ಥಿತಿ ಏನೇನೈತಿ ಒಂದು ಕಾಲ್ ಮಾಡಿನ ಗೊತ್ತೈತಂದ್ರೆ ಸರ್ ಒಂದು ಪಾಟೀಲ್ ಸರ್ ಅಣ್ಣಪ್ಪ ಮಕ್ಕನ ಹಿಂಗೆ ಮಾತಾಡ್ದು ಸರ್ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ಲ ಅದು ನಾನು ಮಾತಾಡೇನಿ ಸರ್ ಅಲ್ಲೇ ಹಂಗೈತ್ರಿ ಸರ್ ಸ್ಯಾನಿಟೈಸರ್ ಯೂಸ್ ಮಾಡಲ್ರಿ ಬೆಡ್ಗೆ ಬೇಕಾದ ಅದು ಪೇಷಂಟ್ ಹೋಯ್ತಾರ್ರಿ ಪಾಸಿಟಿವ್ ಇದ್ದದ ಮತ್ತೆ ಅಲ್ಲೇ 5 ನಿಮಿಷದಾಗ ಮತ್ತೊಂದು ತರ್ತಾರ್ರಿ ಅಲ್ಲಿ ಪಾಸಿಟಿವ್ ಆಲತ್ತವ್ರಿ ಸರ್ ಇಲ್ಲ ಸ್ಯಾನಿಟೈಸರ್ ನೀವು ಹೊಡ್ಕೋರ ತಿಳಿದಿಲ್ರಿ ಸರ್ ಅವರು ಅದರಿ ಸರ್ ಒಂದ್ರೆ ಇರ್ಲಿಕ್ಕೆ ಎರಡ್ರೆ ಕಾಲ್ ಬರ್ಬೇಕ್ರಿ ಸರ್ ಈಗ ಕಂಟಿನ್ಯೂ ಐದಾರ ಕಾಲ್ ಬರೋಣ ಎಷ್ಟು ಮನುಷ್ಯ ಪೇಷಂಟ್ಸ್ ಇರ್ತೈತಿಲ್ಲ ಸರ್ ಬೆಳಗಾವಿಂದಲ್ಲ ಸರ್ 15 ಹತ್ತಾರ್ರಿ ಸರ ಒಬ್ಬಗ ಪಾಸಿಟಿವ್ ಬಂದಿತ್ತಂದ್ರ ಸರ ನಿಮ್ದು ಕೆಲಸ ಐತ್ರಿ ಅದ ಅಂತ ಒಬ್ಬ ಪೇಷಂಟ್ ನಾಲ್ಕು ಸರ ಕಾಲ್ ಮಾಡಿದ್ರಿ ನೀವು ಹೇಳುದ್ ಬೇರೆ ಸರ್ ನಾಲ್ಕು ಕಾಲ್ ಬರ್ತಾವ ಐದೈದು ಕಾಲ್ ಬರ್ತಾವ ಹೇಳುದ್ ಬೇರೆ ಸರ್ ನಾವು ಕರೆಕ್ಟ್ ಸ್ವಲ್ಪ ಮಾತಾಡ್ತೀವ್ರಿ ಕಚ್ಚಾ ಪೇಪರ್ ಮೇಲೆ ಬರ್ದು ಕೊಡ್ತಾರೆ ಅದು ಏನು ಏನದು ರಿಪೋರ್ಟ್ ಅಂತಾರನ್ರಿ ಇದ್ರೊಳಗೆ ತೆಗೇನು ಇದ್ರೊಳಗೆ ಫಸ್ಟ್ ನೇ ಐತೆ ನೋಡಿ ಆ ಕಚ್ಚಾ ಪೇಪರ್ ಮೇಲೆ ಬರ್ದು ಕೊಡ್ತಾರೆ ಅದು ರಿಪೋರ್ಟು ಅಲ್ರಿ ಸರ್ ಅದು ಸ್ಯಾನಿಟೈಸರ್
ಮತ್ತೆ ನೆಗೆಟಿವ್ ಬಂದ ನಾಳೆ ಪಾಸಿಟಿವ್ ಆಗಬಹುದು ಇದು 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 ದಂಡತನ ಸರ್ ಹಂಗಂತ ನಾವು ಕಂಟಿನ್ಯೂ ಅದೀವಿ ಸರ್ ಮಾರ್ಚ್ ಹಿಡ್ಕೊಂಡು ಅದೀವಿ ನಾವು ಮಾರ್ಚ್ ಹಿಡ್ಕೊಂಡು ಅದೀವಿ ಸರ್ ನೀವು ನೀವು ಹೇಳ್ರಿ ನಮಗೂ ಮನವೀತಿ ಐತ್ರಿ ಸರ್ ನಾವು ಹೆಂಗ್ ಇರ್ಬೇಕು ಓದೈತ್ರಿ ಇರ್ತೀವಿ ರೀ ಸರ್ ಎರಡೆರಡು ರಿಪೋರ್ಟ್ ಬರ ನಮಗೂ ಪ್ರಾಬ್ಲಮ್ ಆಯ್ತ್ರಿ ಸರ್ ब्यूरो रिपोर्ट भारत वैभव न्यूज आते।